ಮುಖೇಶ್ ಶೇಖರೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರಾದಂಥ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದಂಥ ಶ್ರೀಯುತ ಯಾಕೂಬ್ ಸರ್ರವರೇ ಹಾಗೂ ಪ್ರೀತಿಯ ಮಕ್ಕಳೇ, ನಾನು ಇವತ್ತು ನಿಮ್ಮ ಶಾಲೆಗೆ ಅಧಿಕಾರಿಯಾಗಿ ಬಂದಿಲ್ಲ. ನಾನೊಬ್ಬ ನೋಡಬೇಕು, ಲ್ಯಾಬ್ ನೋಡಬೇಕು ಅಂತ ಮೊದಲಿಂದ ತುಂಬ ಆಸಕ್ತಿ ಇತ್ತು. ಹೀಗಾಗಿ ನನಗೆ ಸುಳ್ಯ ತಾಲೂಕು ಆಗಿರೋದ್ರಿಂದ ನಾನು ಆ ತಾಲೂಕು ಹೋಗಬೇಕಾಗಿತ್ತು. ಆದರೆ ಯಾಕೂಬ್ ಸರ್ ನೋಡಬೇಕು, ಅವ್ರಿಗೊಂದು ವಿಶ್ ಮಾಡಬೇಕು, ಒಂದು ಲ್ಯಾಬ್ ನೋಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಶಾಲೆಗೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ. ತುಂಬ ಸಂತೋಷ ಆಯಿತು. ಅದು ಫಸ್ಟ್ ಆಫ್ ಆಲ್ ನನಗೆ ಯಾಕೂಬ್ ಸರ್ ನಾನು ಅಭಿನಂದನೆ ಸಲ್ಲಿಸಬೇಕಾಗಿತ್ತು. ಫೇಸ್ಬುಕ್ಕಲ್ಲಿ ಒಂದು ಸರಿ ಅವ್ರು ನನಗೆ ಫ್ರೆಂಡ್ ಆಗಿದ್ದಾರೆ. ಅವರು ಆವಾಗಲೇ ನಾನು ವಿಶ್ ಮಾಡಿದ್ದೆ. ಮೋಸ್ಟ್ ನೋಡ್ಲಿಕ್ಕೆ ಸುಮಾರು ಜನ ಅವರು ಫ್ರೆಂಡ್ ಇದ್ದಾರೆ, ಅವ್ರಿಗೆ ನೋಡಲಿಕ್ಕಿಲ್ಲ. ಬಟ್ ಅವ್ರು ಫಾಲೋ ಮಾಡ್ತಾಯಿದ್ದೀನಿ ನಾನು ಪ್ರತಿ ಎಲ್ಲ, ನಾನು 3-4 ವರ್ಷಗಳಿಂದ ಅವರ ಇದರಲ್ಲಿ ಫೇಸ್ಬುಕ್ಕಲ್ಲಿ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ. ಅವರ ಕೆಲವು ತಂತ್ರಗಳನ್ನು ನಾನು ಬಳಕೆ ಮಾಡ್ಕೊಂಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಅವ್ರನ್ನೆಲ್ಲ ಸಪ್ಲೈ ಮಾಡಿದ್ದೀನಿ. ತುಂಬ ಥ್ಯಾಂಕ್ಸ್ ಸರ್, ನೀವೆಲ್ಲ ಶಾಲೆಗೆ ಉತ್ತಮವಾದ ಕೆಲಸ ಮಾಡ್ತಾಯಿದ್ದೀರಿ. ನೀವೆಲ್ಲ ಪ್ರಶಸ್ತಿಗಳನ್ನು ನೀವು ಬಾಚಿಕೊಂಡಿದ್ದೀರಿ. ನಾನು ನೀವು ಬೇರೆ ಬೇರೆ ಕಡೆ ಸಂಪೂರ್ಣ ವ್ಯಕ್ತಿಗಳಾಗಿ ನೀವು ದಾವಣಗೆರೆ ಒಂದ್ಸರಿ ಹೋಗಿದ್ರಿ ಅಂತ ಕಾಣುತ್ತೆ. ದಾವಣಗೆರೆ ನೋಡಿದ್ದೀನಿ, ಶಿವಮೊಗ್ಗ ಬಂದಿದ್ದೀರಿ, ಚಿಕ್ಕಮಗಳೂರು ಬಂದಿದ್ದೀನಿ, ಚಿತ್ರದುರ್ಗ ಬಂದಿದ್ದೀರಿ. ಬೇರೆ ಬೇರೆ ಕಡೆ ರಾಜ್ಯ ಸಂಪೂರ್ಣ ವ್ಯಕ್ತಿಗಳಾಗಿ 10ನೇ ತರಗತಿ ಮಕ್ಕಳಿಗೆ ಹೌ ಟು ಫೇಸ್ ಎಕ್ಸಾಮಿನೇಷನ್, ಪರೀಕ್ಷೆ ಹೇಗೆ ಎದುರಿಸಬೇಕು, ಪರೀಕ್ಷಾ ಭಯವನ್ನು ಹೇಗೆ ನಿವಾರಿಸಬೇಕು ಎಂಬುದರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಕೊಟ್ಟು ಇಡೀ ನಿಮ್ಮ ಜಿಲ್ಲೆಗೊಂದೇ ಅಲ್ಲ, ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅವರು ತಮ್ಮದೇ ಆದಂಥ ಒಂದು ಇದನ್ನು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲಿ ನೋಡಿದ್ರು ದಕ್ಷಿಣ ಕನ್ನಡ ಅಂದರೆ ಸಾಕು, ನೀವು ನಡಾಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದರಿಂದ ಸಾಕು, ನಡ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಹೀಗಾಗಿ ನಿಮ್ಮ ಶಾಲೆ ನೀವೆಲ್ಲ ತುಂಬ ಅದೃಷ್ಟವಂತರು ಮಕ್ಕಳೇ. ಶಾಲೆಯನ್ನು ಇನ್ನೂ ಈ ಶಾಲೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಲಿ, ದೇಶ ರಾಜ್ಯಕ್ಕೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡ್ಕೊಳ್ಳಿ. ಯಾಕೂಬ್ ಸರ್ ಅವರವರು ಇನ್ನೂ ಎತ್ತರಕ್ಕೆ ಬೆಳೀಲಿ, ಅವರಿಗೆ ಇನ್ನೂ 100 ಮಕ್ಕಳಿಗೆ ಅವರಿಂದ ಸಹಾಯ ಆಗಲಿ. ನಿಮ್ಮ ಮುಖ್ಯ ಶಿಕ್ಷಕರು ಕೂಡ ತುಂಬ ಕ್ರಿಯೇಟಿವ್ ಇದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾನು ಈ ಶಾಲೆಗೆ ಬಂದಿದ್ದಕ್ಕೆ ತುಂಬ ಚೆನ್ನಾಗಿ ನನಗೆ ವೆಲ್ಕಮ್ ಮಾಡಿದ್ದೀರಿ, ತುಂಬ ಖುಷಿಯಾಯಿತು. ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.